ನಮಸ್ಕಾರ ಎಲ್ರಿಗೂ. ನಾನು ಲತಾ ಹಂಸಲೇಖ ಅಂತ. ಈ ಒಂದು ಕಾರ್ಯಕ್ರಮನ ನೋಡಿ ನೀವು ಈ ಹೆಗ್ಗದ್ದೆ ಚಾನಲ್ಗೆ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಆಗಬೇಕು ದಯವಿಟ್ಟು. ನಮಸ್ಕಾರ. ಚಂದ ನಾನು ಓದಿದ್ದು ಫಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ. ನಮ್ಮಜ್ಜಿ, ಏನೇ ಅದು ಹಾಡೋದು ನೀನು, ಸಿನಿಮಾ ನಟಿದರೆ ಏನು ಹಾಡ್ತೀಯ ನೀನು ಅಂತ ಗದರ್ಸೋರು. ನಮ್ಮ ಚಿಕ್ಕಮ್ಮ ಪ್ರೀತಿಯಿಂದ ಇಟ್ಟಿದ್ದು ಲತಾ ಅಂತ. ಇದುವರೆಗೂ ನಾನು ಅವರ ಸಂಭಾವನೆ ಎಷ್ಟು ಅಂತ ಕೇಳಿಲ್ಲ. ನಾವು ಪಿಕ್ಚರೇ ನೋಡ್ತಿರ್ಲಿಲ್ಲ, ನಮ್ಮಲ್ಲಿ ಕಳಿಸ್ತಾನೇ ಇರಲಿಲ್ಲ ಪಿಕ್ಚರ್. ನಮ್ಮ ಚಿಕ್ಕಮ್ಮ ಹಿಂದಿ ಹಾಡಾಡೋರು, ಸೊ ಆ ಒಂದು ನನಗೆ ಒಂದು ಇದಿತ್ತು. ನಾಟಕಗಳೆಲ್ಲ ಆಲ್ ಓವರ್ ಕರ್ನಾಟಕ ಸುತ್ಕೊಂಬಂದಿದ್ದೀವಿ. ಅಲ್ಲಿ ನಾಟಕಗಳಿಗೆಲ್ಲ ನಾನೇ ಹಾಡ್ತಿದ್ದೆ. ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಎಲ್ಲ ನಾನು ನಮ್ಮ ಯಜಮಾನ್ರೆ ಹಾಡ್ತಾ ಇದ್ದಿದ್ದು. ಕಿಸಿನೆ ಚುರಾಯಿ ತೇರೆ ಮೇರೆ ನಿಂದೆಯ ಜಾಗೆ ಸಾರಿರನಾ ತೇರೆ ಮೇರೆ ನೆನಾ. ನಾನು ಮದುವೆಯಾಗಿ 15 ವರ್ಷ ಆದಮೇಲೆ ನನ್ನ ಸಂಗೀತ ಕ್ಲಾಸ್ ಕಳಿಸಿದ್ರು. ನಮಸ್ಕಾರ ಎಲ್ರಿಗೂ. ನಾನು ಲತಾ ಹಂಸಲೇಖ. ಮೊದಲು ಲತಾ ಆಗಿದ್ದೆ, ಆಮೇಲೆ ಹಂಸಲೇಖ ಆದೆ. ನಾನು ಹುಟ್ಟಿದ್ದು ಬಸವನಗುಡಿ ಏರಿಯಾ, ಗಾಂಧಿ ಬಜಾರ್ ಹತ್ರ ಬಸವನಗುಡಿ ಅಂತಿದ್ದೀನಿ, ಅಲ್ಲಿ ಹುಟ್ಟಿದ್ದು ನಾನು. ಆಮೇಲೆ ಬೆಳೆದಿದ್ದು ಚಾಮರಾಜಪೇಟೆ ಮತ್ತು ಎಲ್ಲ ಸುತ್ತಮುತ್ತ ಹಾಗೆ. ಆಮೇಲೆ ಇವಾಗ ಇಲ್ಲಿ ಶಂಕರ ಮಠದಲ್ಲಿ, ರಾಜಾಜಿನಗರ ಶಂಕರ ಮಠದಲ್ಲಿ ಬಂದು ಸೇರ್ಕೊಂಡಿದ್ದೀನಿ ನಮ್ಮ ಯಜಮಾನ್ರ ಜೊತೆ. ಬಾಲ್ಯ ಅಂದರೆ ಅವಾಗೆಲ್ಲ ಈ ಥರ ಫ್ರೀಡಮ್ ಎಲ್ಲ ಇರಲಿಲ್ಲ. ಅವಾಗ ತುಂಬಾ ಸ್ಟ್ರಿಕ್ಟಾಗಿತ್ತು, ಕಂಟ್ರೋಲ್ಡ್ ಆಗಿತ್ತು ಎಲ್ಲ. ಅಜ್ಜಿ ತಾತ ಅವು ಸೋದರ ಮಾವದಿರು ಚಿಕ್ಕಮ್ಮದಿರು ಈ ಥರ ಫ್ಯಾಮಿಲಿ ಜೊತೆಯಲ್ಲಿ ಬೆಳೀತಿತ್ತು. ಸೊ ಇವಾಗಿನಷ್ಟು ಧೈರ್ಯವಾಗಿರಲಿಲ್ಲ, ಅವಾಗೆಲ್ಲ ತುಂಬ ಭಯಭಕ್ತಿಯಿಂದ ಇದ್ವಿ. ಸೊ ಅಲ್ಲಿಂದ ಶುರುವಾಯಿತು ನಮ್ಮ ಒಂದು ಇದು. ನಾನು ಓದಿದ್ದು ಫಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ, ಪ್ರೈಮರಿ ಮುಗಿಸಿದ್ದಲ್ಲಿ, ಮಿಡ್ಲು ಮುಗಿಸಿದ್ದು ಅಲ್ಲೇ. ಹೈಸ್ಕೂಲ್ಗೆ ರಾಣಿ ಸಾಳದೇವಿ ಹೈಸ್ಕೂಲಿಗೆ ಬಂದೆ ಅಷ್ಟೇ, ಅಲ್ಲೇ ಕಟ್ಟು ನನ್ನದು ವಿದ್ಯೆ. ಅಲ್ಲಿಂದ ಅಪ್ ಟು 10th ಬಂದೆ, ನನ್ನ ಓದು ಮುಗೀತು ಅಲ್ಲಿಂದ. ಆಮೇಲೆ ನಮ್ಮ ಯಜಮಾನ್ರ ಪರಿಚಯ, ಅಲ್ಲಿಂದ ಶುರುವಾಯಿತು ನಮ್ಮ ಜರ್ನಿ. ನಿಮ್ಮ ಬಾಲ್ಯ ಅಂದರೆ ಯಾವ ಥರ ಬೆಳೆಸಿದ್ರು ನಿಮ್ಮ ತಂದೆ ತಾಯಿ? ಕಲೆಯಲ್ಲ ಆಸಕ್ತಿ ಹೇಗೆ ಮೂಡ್ಬಂತು? ಕಲೆ ಆವಾಗೆಲ್ಲ ಇಷ್ಟೊಂದು ಕಲೆ ಎಲ್ಲ ಇರಲಿಲ್ಲ, ಆವಾಗೆಲ್ಲ ಕಲೆಗೆ ಆವಾಗೆಲ್ಲ ಪ್ರೋತ್ಸಾಹ ಇಷ್ಟೊಂದು ಇರಲಿಲ್ಲ. ಹಾಡೋದು ಮನೇಲಿ ಹಾಡ್ಕೊಂಡ್ರೇ ನಮ್ಮ ಚಿಕ್ಕಮ್ಮದಿರು ನಮ್ಮ ಸೋದರ ಮಾವದಿರೆಲ್ಲ ಆಸೆ ಪಟ್ಟರೆ, ನಮ್ಮಜ್ಜಿ ಏನೇ ಅದು ಹಾಡೋದು ನೀನು, ಸಿನಿಮಾ ನಟಿದರೆ ಏನು ಹಾಡ್ತೀಯ ನೀನು ಅಂತ ಗದರ್ಸೋರು. ನಮ್ಮ ತಾತ ಇಷ್ಟಪಡೋರು, ನಮ್ಮಜ್ಜಿ ಅಪೋಸ್ ಮಾಡೋರು, ನಮ್ಮ ತಂದೆ ಹಾಡೋರು ಚಿಕ್ಕವಳಾಗಿದ್ದಾಗ. ಆಮೇಲೆ ನಮ್ಮ ತಂದೆ ಏನೋ ಬಿಟ್ಟು ನಾವು ದೂರ ಬಂದು ನಮ್ಮಜ್ಜಿ ಮನೆಗೆ ಬಂದು ಸೇರ್ಕೊಂಬಿಟ್ವಿ ಕಾರಣಾಂತರಗಳಿಂದ. ಆವಾಗ ನಮ್ಮಜ್ಜಿ ಸ್ವಲ್ಪ ಸ್ಟಿಕ್ಟು, ತಲೆ ಬಾಚ್ಕೊಳ್ಳೋದಿಂದ ಹಿಡಿದು ಲಂಗ ಬ್ಲೌಸಿಂದ ಹಿಡಿದು ಎಲ್ಲರಲ್ಲೂ ಸ್ಟ್ರಿಕ್ಟ್ ಅವರು. ಆ ಥರ ಬೆಳ್ಕೊಂಬಂದ್ವಿ ನಾವು. ಸಂಜೆ 6 ಗಂಟೆಗಳು ಮನೆ ಸೇರಿಕೊಳ್ಬೇಕು. ನಾನು ಇವಾಗೆಲ್ಲ ನೆನೆಸ್ಕೊಳ್ಳೋ ನಗು ಬರುತ್ತೆ ನನಗೆ. ನಮ್ಮ ಮನೆ ಮಕ್ಕಳು, ನಮ್ಮ ಚಿಕ್ಕಮ್ಮದಿರು ಮಕ್ಕಳಾದ್ರೆ, ನನ್ನ ತಂಗೀರಿರ್ಬೋದು, ನನ್ನ ತಂಗೀರ ಮಕ್ಕಳಿರ್ಬೋದು, ಅವರೆಲ್ಲ ಇವಾಗ ಬೆರೀತಿರೋ ಒಂದು ಇದನ್ನ ನಾವೆಲ್ಲ ಅದೇ ಮಾತಾಡ್ಕೊಳ್ತೀವಿ. ಅಕ್ಕ ನಾವೆಲ್ಲ ಅವರೆಲ್ಲ ಅದೇ ಹೇಳ್ತಾರೆ, ಎಷ್ಟು ನಾವು ಹೆಂಗೆ ಬೆಳೆದ್ವಿ ನೋಡ್ದ. ನಮ್ಮ ಅಜ್ಜಿ ರತ್ನಮ್ಮ, ರತ್ನಲೀಲಾವತಿ, ರತ್ನಮ್ಮ ನಮ್ಮನ್ನು ಹೆಂಗೆಂಗೆ ನೋಡಿ. ನಮ್ಮ ಅಮ್ಮನ ಅಷ್ಟು ಸ್ಟ್ರಿಕ್ಟ್ ಇಲ್ಲದೆ ಇದ್ರು, ನಮ್ಮ ಅಜ್ಜಿದೇ ತುಂಬ ಸ್ಟ್ರಿಕ್ಟು. ಆ ಥರ ಎಲ್ಲ ಬೆಳ್ಕೊಂಬಂದ್ವಿ ನಾವು. ಸೊ ಆವಾಗ ಇಷ್ಟೊಂದು ಆರ್ಕೆಸ್ಟ್ರಾ ಅಂದರೆ ನಂಗೆ ತುಂಬ ಇಷ್ಟ ಅಲ್ಲ. ಎಲ್ಲರೂ ಹತ್ತಿರದಲ್ಲೇ, ಏನೋ ಒಂದು 2 ಕಿಲೋಮೀಟರ್ ದೂರ ಇರ್ಬೋದು ಈ ರಾಮನವಮಿ, ಮತ್ತು ಏನಾದರೂ ಒಂದು ರಾಜ್ಯೋತ್ಸವ ಫಂಕ್ಷನ್ನು. ರಾಜ್ಯೋತ್ಸವ ಆವಾಗ ಮಾಡ್ತಾ ಇರಲಿಲ್ಲ ನಾನು, ಗೊತ್ತಿದ್ದಂಗೆ ಅಷ್ಟೊಂದು. ನಂಗೆ ರಾಮನವಮಿ ಇದು ನಾನು ಇದು ಮಾಡಿದ್ದೀನಿ. ಆವಾಗೆಲ್ಲ ಏನಾದರೂ ಇದಾದರೆ ಹಾಡು ಕೇಳಿಸ್ಕೊಳಕ್ಕೆ ಹೋದರೆ ಬೈದು ಕರ್ಕೊಂಬಂದು ಯಾರನ್ನಾರು ಕಳಿಸಿ ಕರ್ಕೊಂಬರೋರು, ಸಾಕು ಸಾಕು ಮನೇಲಿರುವಂಥ. ಆ ಥರ ಸ್ಟ್ರಿಕ್ಟಲ್ಲಿ ಬೆಳೆದ್ವಿ ನಾವು. ಆವಾಗಿಂದನೇ ನಮಗೂ ಒಂಚೂರು ಸಂಗೀತ ಕಲೆ ಹಾಗೂ ಅದು ಇದು ಅಂತೇನಾದ್ರು ಬೆಳೆಸಿದ್ದಿದ್ರೆ ಇವಾಗ ಇನ್ನು. ಬಟ್ ಇದು ತುಂಬಾ ಸಂತೃಪ್ತಿಯಾಗಿದೆ, ಈ ಒಂದು ಲೈಫು ತುಂಬಾ ಸಂತೃಪ್ತಿಯಾಗಿದೆ.
ಬೇರೆ ಹಾಡಕ್ಕೆ ಇಷ್ಟಪಡುವಂಥ ಮಕ್ಕಳಿಗೆ, ಕಲೆ ಇಷ್ಟಪಡುವಂಥ, ಕಲೆ ಇರುವಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ನನಗೆ ಫ್ರೀಡಮ್ ಇದೆ ಇವಾಗ, ಧೈರ್ಯ ಇದೆ. ಆ ಥರ ಹಾಡಿನ ಆಸಕ್ತಿ ಅನ್ನೋದು ನಿಮಗೆ ಅಂದರೆ ಯಾವ ಮೂಲದಿಂದ ಬಂತು? ನಮ್ಮ ತಂದೆ, ನಮ್ಮ ವಿಚಿತ್ರ ಏನು ಅಂದರೆ ನಮ್ಮ ತಂದೆ ತುಂಬ ಚೆನ್ನಾಗಿ ಹಾಡ್ತಾರೆ. ಅಂದರೆ ಆವಾಗ ಅದೇನು ತಲತ್ ಮೆಹಮೂದ್ ಅಂತ ಇದ್ರಂತಲ್ಲ, ಅವ್ರ ಹಾಡು, ಸೈಗಾಲ್ ಹಾಡು ಅವೆಲ್ಲ ಹಾಡೋರಂತೆ. ನನ್ನೆಲ್ಲರಿಗೂ ಎರಡು ಸತಿ ಹಾಡಿದ್ದಾರೆ. ಆಮೇಲೆ ನಮ್ಮ ತಾಯಿ ಹಾಡೋರು, ಆಮೇಲೆ ನಮ್ಮ ಚಿಕ್ಕಂದಿರೆಲ್ಲ ಹಾಡೋರು, ನಮ್ಮ ತಾತ ಚೆನ್ನಾಗಿ ಹಾಡೋರು. ಈ ನಮ್ಮ ನಮ್ಮ ತಾಯಿ ಮನೆ ಕಡೆ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಸೊ ಆ ಒಂದು ಇದು ನನಗೆ ಒಂಚೂರು ಬಂದಿದೆ ಅಂತ. ಫಸ್ಟು ಯಾವ ಹಾಡು ಹಾಡಿದ್ದು ಮೇಡಮ್? ಫಸ್ಟ್ ಸಿನಿಮಾದಲ್ಲ, ಸಿನಿಮಾದಂತಲ್ಲ, ಬಾಲ್ಯದಲ್ಲೇ? ಅದೊಂದು ಬಾಲ್ಯದಲ್ಲಿ ಎಲ್ಲೂ ಹಾಡಿದ ನಾನು ನನ್ನ ಏಯುಳು. ಅವಾಗ ನನ್ನ ಏಯುಳು, ನನ್ನ ಹೆಸರು ದೇವಿಕಾ ಅಂತ ಸ್ಕೂಲ್ ಹೆಸರೆಲ್ಲ ಕೊಟ್ಟಿರೋದು. ನಮ್ಮ ಚಿಕ್ಕಮ್ಮ ಪ್ರೀತಿಯಿಂದ ಇಟ್ಟಿದ್ದು ಲತಾ ಅಂತ. ನಾನು ಎಲ್ಲಿ ಕೃಷ್ಣ ಪಾರ್ಕ್ ಇದೆಯಲ್ಲ ಅಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ನಾನು ಹುಟ್ಟಿದ್ದು. ಆವಾಗ ನಾನು ಹುಟ್ಟಿ ಸಾಯಂಕಾಲ ಹುಟ್ಟಿದಂತೆ ಮಾರನೇ ಸಹ ನಮ್ಮ ಚಿಕ್ಕಮ್ಮ ಬಂದ ತಕ್ಷಣ ಯಾರೇನಾದ್ರು ಕರ್ಕೊಳ್ರಪ್ಪ, ನಾನಂತೂ ಇವಳು ಲತಾ ಅಂತ ಹೆಸರಿಡ್ತೀನಿ, ಅದೇ ಲತಾನೇ ಬಂದ್ಬಿಡ್ತು ನನಗೆ ಸ್ಕೂಲ್ ಹೆಸರು. ನನಗೆ ಬ್ಯಾಪ್ಟಿಸಮ್ ಇದು ಮಾಡಿದ್ರೆಲ್ಲ ನನಗೆ ಅದು ದೇವಿಕಾ ರಾಣಿ. ನಮ್ಮ ತಂದೆ ದೇವಿಕಾ ರಾಣಿ ಕಡೆ ತುಂಬ ಇಷ್ಟ ಅಂತೆ, ಆರ್ಟಿಸ್ಟ್ ಇದ್ರಲ್ಲ ದೇವಿಕಾ ರಾಣಿ, ಅವ್ರನ್ನ ತುಂಬ ಗೌರವದಿಂದ, ಅವ್ರ ಅಭಿಮಾನಿ ಅಂತೆ ನಮ್ಮ ತಂದೆ. ಅದಕ್ಕೆ ನನಗೆ ದೇವಿಕಾ ರಾಣಿ ಅಂತಲೇ ಹೆಸರಿಟ್ರಂತೆ. ಸರಿ, ಆಮೇಲೆ ನಾನಂತೂ ಲತಾ ಅಂತಲೇ ಕರೆಯೋದು ಅಂತ ಇದ್ದಾಗ ಅದು ಲತಾನೇ ಬಂದ್ಬಿಡ್ತು ಅಲ್ಲಿಂದ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಮಿತ್ರಾನಂದ ಕುಮಾರ್ ಅಂತ, ನಮ್ಮ ತಾಯಿ ಹೆಸರು ಶಾರದಾ. ಲತಾ ಹಂಸಲೇಖ ಅವರು ಯಾಕೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ಕಡಿಮೆ ಕಡಿಮೆ ಮಾತಾಡ? ಇಲ್ಲ, ನಾನು ಮೊದಲಿಂದು ಹಾಗೆ ಮನೆಯಲ್ಲಿ ಮಾತಾಡ್ತೀನಿ, ಮನೆಯಲ್ಲಿ ನೆಂಟರಿಷ್ಟರು ಬಂದಾಗ ಮತ್ತು ಬೇರೆ ಎಲ್ಲರೂ ಹೋದಾಗ ಮಾತಾಡ್ತೀನಿ. ಈ ಮಾತಾಡಬೇಕು ಅನ್ನೋ ಸಂದರ್ಭಗಳು ಬಂದಾಗ ನಾನು ಮಾತಾಡಲ್ಲ. ನನಗೆ ಒಂಥರ ಕ್ವಶನ್ ಮಾರ್ಕ್ ಆಗುತ್ತೆ ಆದರೆ, ಬಟ್ ನನಗೆ ಅದು ಅನಿಸಲ್ಲ. ನಾನು ಈ ತುಂಬಾ ಒಂದು ಇದರಲ್ಲಿ ಸಮಾರಂಭ ಅಲ್ಲಿ ಇಲ್ಲಿ ಎಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಪ್ಲೀಸ್ ನಾನು ಮಾತಾಡಬೇಡ ಅಂತ ಹೇಳಿ ಎರಡು ಹಾಡು ಹೇಳ್ಬಿಡ್ತೀನಿ ಸಾಕು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀನಿ. ಮೊದಲು ಹಾಡು ಹೇಳಿದ್ದು ಯಾವುದು? ಯಾವುದು ಯಾವುದು ಹಾಡಿಲ್ಲ ನಾನು, ಸುಮ್ಮನೆ ಎರಡು ಮೂರು ಲೈನ್ ಹಾಡ್ತಾ ಇದ್ದೆ. ಹಾಡಬೇಕು ಅಂತ ಯಾವುದು ಹಾಡಿಲ್ಲ. ಸ್ಕೂಲಲ್ಲಿ ನನಗೆ ಪರ್ಯಾಯ ನೀನೇ ಹೇಳ್ಕೊಡ್ಬೇಕು ಅಂತ ಹೇಳೋರು. ಸೊ ಸ್ವಾಮಿ ದೇವನೇ ಲೋಕಪಾಲನೆ ಅವೆಲ್ಲ ಇತ್ತಲ್ಲ, ಅವಾಗ ಅದನ್ನು ಹಾಡ್ತಾ ಇದ್ದಿದ್ದು ಪ್ರೇಯರಲ್ಲಿ ಅಷ್ಟೇ. ಅದಾದಮೇಲೆ ಎಲ್ಲ ಆದಮೇಲೆ ಈ ಕಡೆ ನಮ್ಮ ಯಜಮಾನರ ಒಂದು ಇದಾದಮೇಲೆ, ಏ ಚೆನ್ನಾಗಿದೆ ನಿನ್ನ ವಾಯ್ಸು, ಏನಮ್ಮ ಹಂಗೆ ಹಿಂಗೆ ಅಂತ ಅಲ್ಲಿಂದ ಶುರುವಾಯಿತು. ನಿಮಗೆ ಸರ್ಗೆ ಫಸ್ಟ್ ಪರಿಚಯ ಆಗಿದೆ? ರವೀಂದ್ರ ಕಲಾಕ್ಷೇತ್ರಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ನಾನು ನಮ್ಮ ಚಿಕ್ಕಮ್ಮ ನಮ್ಮ ಮಾವ ಅವರು ಎಲ್ಲ ಹೋಗಿದ್ವಿ. ನಮ್ಮ ಮಾವ ಅವರಿಗೆ ಇವರಣ್ಣ ಅವರು ಪರಿಚಯ, ಯಜಮಾನರು ನಮ್ಮ ಯಜಮಾನರ ಅಣ್ಣ ಪರಿಚಯ. ಆವಾಗ ಅಲ್ಲಿಂದ ಅವರು ಆರ್ಕೆಸ್ಟ್ರಾದಲ್ಲಿ ಪಿಟ್ಟಲಿಯನ್ನು ಬಾರಿಸ್ತಾ ಇದ್ರು. ಎಲ್ಲ ಈ ಬ್ರೇಕ್ ಟೈಮಲ್ಲೆಲ್ಲ ಈ ಸೀನ್ ಬದಲಾವಣೆ ಯಾವುದೋ ನಾಟಕಕ್ಕೆ, ನಂಗೆ ಅದು ನಪ್ಕ ಇಲ್ಲ. ಆವಾಗ ನಾವು ತುಂಬ ಹಿಂದೆ ಕೂತಿದ್ದು, ಎಲ್ಲ ಹಿಂದಿ, ನನಗೆ ಹಿಂದಿ ಅಂದರೆ ಮೊದಲಿಂದಲೂ ತುಂಬಾ ಇಷ್ಟ. ಹಿಂದಿ ಸಾಂಗ್ಸ್ ಅಂದರೆ ನಾನು ಅದಕ್ಕೆ ಜಾಸ್ತಿ ಇದು ಮಾಡ್ತೀನಿ. ನಾವು ಪಿಕ್ಚರೇ ನೋಡ್ತಿರ್ಲಿಲ್ಲ, ನಮ್ಮಲ್ಲಿ ಕಳಿಸ್ತಾನೆ ಇರಲಿಲ್ಲ ಪಿಕ್ಚರ್. ನಮ್ಮ ಚಿಕ್ಕಮ್ಮ ಹಿಂದಿ ಹಾಡಾಡೋರು, ಸೊ ಆ ಒಂದು ನನಗೆ ಒಂದು ಇದಿತ್ತು. ಸೊ ಆವಾಗ ಸಣ್ಣ ಸಣ್ಣ ಬಿಟ್ಗಳೆಲ್ಲ ಬಿ ಜಿ ಎಮ್ನೆಲ್ಲ ಬಾರಿಸಿ, ಅಯ್ಯೋ ಚೆನ್ನಾಗಿ ಬಾರಿಸ್ತಾರೆ ಅವರು, ಅವ್ರನ್ನ ನೋಡಬೇಕಲ್ಲ ಅದೇನೋ ಒಂದು ಆ ಒಂದು ಕ್ಷಣದ್ದು ಅದು ಅನ್ನಿಸ್ತಷ್ಟೆ. ಅಲ್ಲಿಂದ ಆಮೇಲೆ ಪರಿಚಯ ಆಗಿ, ಆಮೇಲೆ ಪರಿಚಯ ಮಾಡಿಸಿದ್ರು. ನಮ್ಮ ಮಾವ ಅವ್ರು ಕರ್ಕೊಂಬಂದು, ಈ ಥರ ನಮ್ಮ ಅಕ್ಕನ ಮಗಳು ಇವಳು ಹಾಡ್ತಾಳೆ ಪರವಾಗಿಲ್ಲ, ಸುಮ ನಿಮಗೆ ಕೇಳಿಸ್ಕೊಂಡು ಗೊತ್ತಾಗುತ್ತೆ ಅಂತ. ಅಲ್ಲಿಂದ ಮನೆಗೆ ಹೋಗೋದು ಬರೋದು, ನಮ್ಮ ಮನೆಗೆ ಹೋಗೋದು ಬರೋದು ಇತ್ತು, ಸಣ್ಣದ ಕಾಫಿ ಕುಡಿಯೋದು ಇದು ಅದು ಇತ್ತು. ಅಲ್ಲಿಂದ ಪರಿಚಯ ಇತ್ತು. ಒಂದು ಹಾಡು ಹೇಳ್ರಿ ಅಂದಾಗ ಯಾವುದೋ ಒಂದು ಹಾಡು ಹೇಳಿದೆ, ಚಂದ ಓ ಚಂದ ಅಂತ ಒಂದು ನಾಲ್ಕಲಿನ ಹಾಡು ಹೇಳಿದೆ. ಚಂದ ಓ ಚಂದ, ಚಂದ ಓ ಚಂದ, ಕಿಸಿನೆ ಚುರಾಯಿ ತೇರಿ ಮೇರೆ ನಿಂದೆಯ ಜಾಗೆ ಸರಿ ರೈನಾ, ತೇರೆ ಮೇರೆ ನೈನಾ ಜಾಗೆ ಸರಿ ರೈನಾ, ಹಾ ತೇರೆ ಮೇರೆ ನೈನಾ. ಚಂದ ಓ ಚಂದ, ಚಂದ ಓ ಚಂದ,
ಕಿಸಿನೆ ಚುರಾಯಿ ತೇರೆ ಮೇರೆ ನಿಂದೆಯ ಜಾಗೆ ಸಾರಿರನಾ ತೇರೆ ಮೇರೆ ನೆನಾ ಜಾಗೆ ಸಾರಿರನಾ ಹೋ ತೇರೆ ಮೇರೆ ನೆನಾ. ಸೊ ಈ ಹಾಡಿಗೆ ಸರ್ ಬಿದ್ದೋಗ್ಬಿಟ್ರು. ಅಲ್ಲಿಂದ ಎಷ್ಟು ಚೆನ್ನಾಗಿದೆ ವಾಯ್ಸ್ ಅಂದ್ಕೊಂಡು ಅಲ್ಲಿಂದ ಪರಿಚಯ. ಆಮೇಲೆ ಅವರ ಆರ್ಕೆಸ್ಟ್ರಲ್ಲಿ ಅವರ ಅಣ್ಣ ಅವರ ಆರ್ಕೆಸ್ಟ್ರಾ ಇತ್ತು. ಅಲ್ಲಿಂದ ಎರಡು ಒಂದೊಂದು ಆವಾಗ ನನಗೆ ತಾಳಗಳೆಲ್ಲ ಸರಿಗೆ ಬರ್ತಿರ್ಲಿಲ್ಲ. ಹಾಡೊಂದು ಸುಮಾರು ವಾಯ್ಸ್ ಚೆನ್ನಾಗಿದೆ ಅನ್ನೋರು ಹಾಡ್ತಿದ್ದೆ, ಬಟ್ ತಾಳ ನನಗೆ ಅಷ್ಟು ಗೊತ್ತಾಗ್ತಿತ್ತು. ತಾಳ ಬೇಕಾದ ಶ್ರುತಿ ಇತ್ತು, ತಾಳ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ಒಂದೊಂದಾಗ ಅವ್ರು ಹೇಳಿಕೊಟ್ಟು ಆಮೇಲೆ ಅವ್ರ ಗರಡಿ ಒಳಗೆ ಹೋಗಿ ಅಲ್ಲಿಂದ ಫ್ರೆಂಡ್ಶಿಪ್ ಆಗಿ. ಫಸ್ಟು ನೀವು ಆರ್ಕೆಸ್ಟ್ರಾದಲ್ಲಿ ಸೇರ್ಕೊಂಡು? ಅವರ ನಾನು ಸೇರಿಕೊಳ್ಳಿಲ್ಲ, ಅವರೇ ಕರೆದು ನನ್ನನ್ನು ನಾನು ಹಾಡಿಸಿದ್ದು ಪ್ರಾಕ್ಟೀಸ್ ಆಗಲಿ ಬಾ ಅಂತ ಕರೆದು. ಅಲ್ಲಿಂದ ಶುರುವಾಯಿತು ಅವರ ಗಾನಶಾರದ ಆರ್ಕೆಸ್ಟ್ರಾಯಿಂದ ಶುರುವಾಯಿತು. ಮೈಕ್ ಮುಂದೆ ನಾನು ಹಾಡಿದ್ದೆ ಅದೇ ಫಸ್ಟು, ಅಲ್ಲಿಂದನೇ ಶುರುವಾಗಿತ್ತು. ಅಲ್ಲಿ ಯಾವ ಹಾಡಿದ್ದು ಚಿತ್ರಗೀತೆಗಳಿಗೆ ಜಾಸ್ತಿ ಪ್ರಾಶಸ್ತ್ಯ? ಅಂದೇ ನಾನು ಮರ್ತೋಗಿದ್ದೀನಿ ಕೆಲವು ಹಾಡನ್ನ. ದಾನ್ ದಾನ್ ಹಾಡ್ತಿದ್ದೆ. ಪ್ಯಾರ ಕಾ ದೀವಾನಾ 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 ಪ್ಯಾರ ಕಾ ನಾನಾ ಹೇ ಮೇರ ದಿಲ್ ಯಾರ ಕಾ ದೀವಾನಾ 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 ಪ್ಯಾರ ಕಾ ನಾನು ಅದೇನೋ ಇದೆ ಲಿರಿಕ್ಸ್ ಮರ್ತುಬಿಟ್ಟಿದ್ದೀನಿ. ಅಲ್ಲಿಂದ ಒಂದೊಂದು ಎಲ್ಲ ಅದಕ್ಕೆ ಮುಂಚೆ ಆಮೇಲೆ ಡ್ರಾಮಾ ಟ್ರೂಪ್ ಶುರು ಮಾಡಿದ್ರು, ಅಲ್ಲೆಲ್ಲ ನಾನೇ ಹಾಡ್ತಾ ಇದ್ದಿದ್ದು. ನಾಟಕಗಳೆಲ್ಲ ಆಲ್ ಓವರ್ ಕರ್ನಾಟಕ ಸುತ್ಕೊಂಬಂದಿದ್ದೀವಿ, ಅಲ್ಲಿ ನಾಟಕಗಳಿಗೆಲ್ಲ ನಾನೇ ಹಾಡ್ತಿದ್ದೆ. ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಎಲ್ಲ ನಾನು ನಮ್ಮ ಯಜಮಾನ್ರೆ ಹಾಡ್ತಾ ಇದ್ದಿದ್ದು. ಸಂಗೀತ ಅಭ್ಯಾಸ ಈ ಪಕ್ಕದ ಮನೆ ನಮ್ಮದೇ ಈ ಪಕ್ಕದಲ್ಲಿ. ನಾನು ಮದುವೆ ಆಗಿ 15 ವರ್ಷ ಆದಮೇಲೆ ನನ್ನ ಸಂಗೀತ ಕ್ಲಾಸಿಗೆ ಕಳಿಸಿದ್ರು, ಶೇಷಾದ್ರಿ ಗವಾಯಿಗಳಂತ ಅಲ್ಲಿ. ಆಮೇಲೆ ಹಿಂದೂಸ್ತಾನಿಯಲ್ಲಿ ಶಂಕರಮೂರ್ತಿಗಳು ಅಂತ ಶಾಸ್ತ್ರೀಯ ಸಂಗೀತ ಮಲ್ಲೇಶ್ವರಂನಲ್ಲಿ. ಅದು ಜೂನಿಯರ್ ಅಷ್ಟೇ, ಇದು ಜೂನಿಯರ್ ಅಷ್ಟೇ, ಮುಂದಕ್ಕೆ ಆಗಲೇ ಇಲ್ಲ. ಕೆಲಸದ ಒತ್ತಡ ಜಾಸ್ತಿ ಇರೋದು. ಆವಾಗ ಸರ್ ಬೇರೆ ತುಂಬ ಪೀಕಲ್ಲಿದ್ದರು. ಒಂದೊಂದು ದಿನಕ್ಕೆ 3-4 ಪಿಕ್ಚರ್ ಮಾಡೋರು. ಒಂದೊಂದು ಪಿಕ್ಚರಲ್ಲಿ 8-10 ಆಡಿದ್ರೂ ಚಿತ್ರ ಅದು ಕೇಳಿಸ್ಕೊಳ್ಳೋಕ್ಕೆ ಆ ಥರ ತುಂಬಾ ಬ್ಯುಸಿಯಾಗಿದ್ದರು ಆವಾಗ. ಸೊ ಕೆಲಸಗಳು, ಒತ್ತಡಗಳು, ನನಗೆ ಅಭ್ಯಾಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ. ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಸಂಗೀತ. ಇವಾಗ ಸಂಗೀತ ಶಾಲೆನೇ ಶುರು ಮಾಡಿದ್ದೀವಿ. ನಾಟಕಗಳಿಗೆ ಹಾಡೋಕ್ಕೆ ಸಂಗೀತ ಅಭ್ಯಾಸ ಮಾಡಬೇಕಾಗಿರಲಿಲ್ಲ? ಇಲ್ಲ, ಏನಿಲ್ಲ. ಅದು ಜನ್ರಲ್ ಆಗಿ ಒಂಚೂರು ಶ್ರುತಿ ತಾಳ ಇದ್ದಿದ್ದರಿಂದ ನನಗೆ ಹಾಡು ಅವರೇ ಬರ್ಕೊಡೋರು, ಹಾಡು ಪ್ರಾಕ್ಟೀಸ್ ಅವರೇ ಕೊಡೋರು, ಅವರೇ ಹೇಳ್ಕೊಡೋರು. ಅಲ್ಲಿಂದ ಅದಕ್ಕೇನು ನನಗೆ ಜಾಸ್ತಿ ಕ್ಲಾಸಿಕಲ್ ಟೀಚಿಂಗ್ ಇರ್ತಿರ್ಲಿಲ್ಲ ಅಲ್ಲಿ. ಸೊ ಸುಗಮವಾಗಿ ಹಾಡ್ಕೊಂಡು ಹೊರಟೋಗ್ತಾ ಇದ್ದೆ. ಕಲಾ ತಪಸ್ವಿಯ ಹೆಂಡತಿಯಾಗಿ ಸೊ ಇವ್ರು ಮನೆಗೆ ಬಂದವಾಗ ನಿಮಗೆ ಅಂದರೆ ಬೇರೆ ಬೇರೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೂ ಕೂಡ ಬಂದಿರಬಹುದು ಆ ಸಮಯದಲ್ಲಿ. ಆ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಇತ್ತು? ನನಗೆ ಅವಕಾಶ ಬೇಡ ಅಂತ ಅನ್ನಿಸ್ತಿತ್ತು. ನಾನು ಏನಿದ್ರು ಅವ್ರ ಹಿಂದೆಗಡೆ, ಇವತ್ತು ಬೆಳಗ್ಗೆನೂ ಅದೇ ಹೇಳಿದೆ ನಾನು, ಅವ್ರು ಏನಿದ್ರು ಅವರು ಹಿಂದೆಗಡೆಯಿಂದ ಮಾತಾಡೋದು, ಅವ್ರ ಮುಂದೆಗಡೆ ನಾನು ಯಾವತ್ತೂ ಹೋಗೋದಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ನನಗೆ ಅವಕಾಶಗಳು ಬೇಡವಾಗಿತ್ತು. ನನಗೆ ಅವ್ರೇನು ಯಾವ ಅವ್ರು ಎಷ್ಟು ಹಾಡು ಕೊಡ್ತಾರೋ ಅಷ್ಟು ನನಗೆ ಅಷ್ಟೇ ಸಾಕಾಗಿತ್ತು. ಇವತ್ತಿಗೂ ಅಷ್ಟೇ, ನಾಳೆಗೂ ಅಷ್ಟೇ. ನಮ್ಮ ಸ್ಟುಡಿಯೋಲಿ ಏನು ಕೊಡ್ತಾರೋ ಅದನ್ನು ಹಾಡ್ತೀನಿ, ಬೇರೆ ನಮ್ಮ ಇವೆಂಟ್ಸಲ್ಲಿ ಏನು ಹಾಡ್ತೀನಿ ನೋಡ್ತೀನಿ. ಬೇರೆ ಕಡೆ ಹೋಗಬೇಕು ಅನ್ನೋ ಇಚ್ಛೆ ನನಗೆ ಬರಲೇ ಇಲ್ಲ. ನೀವು ಮದುವೆ ಆಗೋಕ್ಕಿಂತ ಮುಂಚೆ ಹಂಸಲೇಖ ಅವರು ಯಾವ ರೀತಿ ಇದ್ದರು, ಮದುವೆ ಆದಮೇಲೆ ಯಾವ ರೀತಿ ಇದ್ದರು, ಇವಾಗ ಯಾವ ರೀತಿ ಇದ್ದಾರೆ? ಅವಾಗೆಲ್ಲ ಒಂಥರ, ಅವಾಗಂತರ ಹಿಪ್ಪಿ ಸ್ಟೈಲ್ ಅಂತ ಏನೋ ಒಂಥರ ಇತ್ತಲ್ಲ, ಕೂದಲೆಲ್ಲ ಬಿಟ್ಕೊಂಡು ಕೂದಲೆಲ್ಲ ಇಷ್ಟಿಟ್ಟು ಬೆಲ್ ಬಾಟಮ್ ಅಂತ ಪ್ಯಾಂಟ್ ಹಾಕ್ಕೊಂಡಿರೋರು, ತುಂಬ ತಮಾಷೆ ಮಾಡ್ಕೊಂಡಿರೋರು. ಅವ್ರು ಇಲ್ಲಿ ನಕ್ಕಿದ್ರೆ ಅಲ್ಲೆಲ್ಲೋ ಕೇಳಿಸೋದು, ಓಹ್ ಬರ್ತೀಯಾರೆ ನಮ್ಮ ರಾಜು ಮಾಸ್ಟರ್ ಅಂತ ಅನ್ಕೊತಾ ಇದ್ವಿ ಆ ಥರ. ಅದಾದಮೇಲೆ ಸಿನಿಮಾಗೆ ಬಂದಮೇಲೆ ಸ್ವಲ್ಪ ಇದಾದರು, ಸ್ವಲ್ಪ ಜವಾಬ್ದಾರಿ. ಅದಕ್ಕೆ ಮುಂಚೆ ತುಂಬ ಹುಡುಕು ಬುದ್ಧಿಯಾಗಿರೋರು, ಎಲ್ಲಿ ನೋಡು ತಮಾಷೆ, ಎಲ್ಲಿ ನೋಡು ನಗು. ಅವರು ನಗು ನಗದೇ ಇರೋಂಥ ಸಮಯ ನಾನು ನೋಡ್ತಾನೆ ಇರಲಿಲ್ಲ. ಆಮೇಲೆ ಕೋಪ ಬಂದರೆ ಮಾತ್ರ ಭಯಂಕರ ಕೋಪಿಸ್ಟ್ರು ಆ ಥರ.
ಇವಾಗ ಸಿಕ್ಕಾಪಟ್ಟೆ ಮಾತು ಕಮ್ಮಿ, ಸಿಕ್ಕಾಪಟ್ಟೆ ಜವಾಬ್ದಾರಿಯಿಂದ ಮಾತು ಕಮ್ಮಿ ಇಲ್ಲ, ಅವರು ಮಾತಿದೆ ಬಟ್ ಆವಾಗಿನಷ್ಟು ಹುಡುಗಾಟಿಕೆ ಮಾತಿಲ್ಲ. ಇವಾಗ ಅವರ ಒಂದು ಇದಕ್ಕೆ ಎಷ್ಟು ಸಮಯ ಇದು ಸಂದರ್ಭಕ್ಕೆ ತಕ್ಕಂಗೆ ಇವಾಗ ಇದು ಮಾಡ್ತಾರೆ. ಈಗ ಹಂಸಲೇಖ ಸರ್ ಕೋಪಗಳು ಏನು ಮಾಡಿಬಿಡ್ತಾರೆ? ಮಾತಾಡಲ್ಲ, ಕೋಪ ಮಾಡ್ಕೊ. ಅವ್ರು ಆವಾಗ ಗೊತ್ತಾಗ್ಬಿಡುತ್ತೆ, ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗ್ಬಿಡುತ್ತೆ, ಓ ಇವಾಗೇನೋ ನಾನು ತಪ್ಪು ಮಾತಾಡಿದೆ, ಇವಾಗ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಅವರೇ ಮಾತಾಡಲ್ಲ, ಒಂದು ಮೂರು ದಿನ ಮಾತಾಡಲ್ಲ. ಮೇಡಮ್ ಕೋಪ ಬಂದರೆ? ನಾನಿಲ್ಲ, ನಾನು ಕೋಪ ಮಾಡಿಕೊಂಡ್ರೂ ಒಂದು 10 ಸೆಕೆಂಡ್ ಇರ್ಬೋದಷ್ಟೇ. ತಿರ್ಗ ನಾನೇ ಹೋಗಿ ಅವ್ರನ್ನ ಸಾರಿ ಕೇಳ್ತೀನಿ, ನೀನು ತಪ್ಪೇ ಮಾಡಿದೆ, ನನ್ನ ಯಾಕೆ ಸಾರಿ ಕೇಳ್ತೀಯ ಅಂತಾರೆ ಆ ಥರ. ಈ ನೀವು ಒಂದು ರೀತಿಯಲ್ಲಿ ನೀವಿಬ್ಬರೂ ಕೂಡ ಒಂದು ಮೇರು ಪರ್ವತ ಇದ್ದ ಹಾಗೆ, ಅಷ್ಟೆಲ್ಲ ಇದ್ದರೂ ಕೂಡ ಎಲ್ಲೊಂದು ಕಡೆ ನಾಟಕಗಳಲ್ಲಿ ನೀವು ಇದು ಮಾಡ್ತಿದ್ರಿ, ಆರ್ಕೆಸ್ಟ್ರಾ ತಂಡ ಕಟ್ಕೊಂಡು ಹಾಡ್ತಿದ್ರಿ, ಸೊ ನಿಮ್ಗೆ ಒಳ್ಳೆ ಸಿನಿಮಾಗಳಿದ್ದರೂ ಕೂಡ ಅದನ್ನು ಬಿಟ್ಟಿರಲಿಲ್ಲ ನೀವು, ಆರ್ಕೆಸ್ಟ್ರಾಗಳನ್ನು ಹೋಗ್ತಿದ್ರಿ, ಯಾವುದ್ಯಾವುದೋ ಸಮಾರಂಭಗಳಲ್ಲಿ ನಿಮ್ಮ ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ರಿ, ಏನು ಕಾರಣ? ಅದು ಬಿಡಬಾರ್ದು ಅಂತ ನಾವು ಅಲ್ಲಿಂದ ತಾನೇ ಬಂದ್ವಿ. ಅಲ್ಲಿಂದ ಬಂದುಬಿಟ್ಟು ಬಂದ ಹಾದಿನ ಮತ್ತೆ ನಾವು ಮರೆಯೋಕ್ಕಾಗತ್ತಾ? ಮರೆಯೋ ಹಾಗಿಲ್ಲ, ಅದನ್ನು ಇವತ್ತು ಮರೆಯಲ್ಲ, ಮೊದಲು ಮರ್ತಿಲ್ಲ, ಮುಂದೂ ಮರೆಯಲ್ಲ ಆ ಥರ. ಆದರೆ ಆ ಸಂದರ್ಭದಲ್ಲಿ ನೀವೊಂಥರ ಸೆಲೆಬ್ರಿಟೀಸ್ಗಳು ಮಧ್ಯೆ ಹೋದವಾಗ ಯಾರೋ ಏನೋ ಏನಕ್ಕಿಂಥದ್ದೆಲ್ಲ ಮಾಡ್ತೀರಾ ಅಂತ ಅನ್ನಿಸ್ಲಿಲ್ಲ ನಮ್ಗೆ, ಸೆಲೆಬ್ರಿಟಿ ಅಂತ ಅನ್ನಿಸ್ಲಿಲ್ಲ. ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರಗಳು ಕೊಡ್ತಾ ಇದ್ವಿ, ಅವರು ಸರಿಸಮವಾಗಿಯೇ ಇರ್ತಿದ್ವಿ, ಸೊ ಅನ್ನಿಸ್ಲಿಲ್ಲ ನಮಗೆ. ಶುರುವಿನ ಕಾಲದಲ್ಲಿ ಸಂಭಾವನೆಗಳಾಗಿ ಈ ರೆಕಾರ್ಡಿಂಗ್ಗಳಾಗಿ ಹೇಗೆಲ್ಲ ಇತ್ತು? ನಮ್ಗೆಲ್ಲ ಗೊತ್ತಿಲ್ಲ, ನಾವು ಇತ್ತೀಚಿನ ನೀವು ಅವತ್ತಿಂದ ನೋಡ್ಕೊಬಂದಿದ್ದೀರಾ, ಆ ರೆಕಾರ್ಡಿಂಗ್ ಸ್ಟೈಲ್ಗಳು ಯಾವ ರೀತಿ ಇರುತ್ತಿತ್ತು, ಸಂಭಾವನೆಗಳು ಯಾವ ರೀತಿ ಇರುತ್ತಿತ್ತು? ಇದುವರೆಗೂ ನಾನು ಅವರ ಸಂಭಾವನೆ ಎಷ್ಟು ಅಂತ ಕೇಳಿಲ್ಲ, ಪೇಪರಲ್ಲೆಲ್ಲ ನೋಡಿದ್ದೀನಿ ಬಟ್ ವಾಚಸ್ ಏನೋ ನೋಡಿದ್ದೀನಿ, ಬಟ್ ಇದುವರೆಗೂ ನಾನು ಎಷ್ಟು ನಿಮ್ಮ ಸಂಭಾವನೆ ಅಂತ ಕೇಳಿಲ್ಲ ಅವ್ರನ್ನ ಕೇಳಿಲ್ಲ. ಬಟ್ ರೆಕಾರ್ಡಿಂಗಲ್ಲೆಲ್ಲ ಭಯಂಕರ ಸ್ಟ್ರಿಕ್ಟು, ಭಾಳ ಸ್ಟ್ರಿಕ್ಟು. ನಾನೋದ್ರೂ ಅಷ್ಟೇ, ಯಾರೋದ್ರೂ ಅಷ್ಟೇ, ಅವ್ರು ಕೆಲಸ ಮಾಡುವಾಗ ಅವ್ರು ತೊಂದರೆ ಕೊಡೋ ಹಾಗಿಲ್ಲ, ಅದರಲ್ಲೇ ತಲೀನಾಗ್ಬಿಟ್ಟಿರ್ತಾರೆ, ಸೊ ಆವಾಗ ನಾವು ತೊಂದರೆ ಕೊಡೋದೇ ಇಲ್ಲ.